ಇಡೀ ವಿಶ್ವವನ್ನೇ ಒಂದುಗೂಡಿಸುವ ಶಕ್ತಿ ಸಂಸ್ಕೃತ ಭಾಷೆಗಿದೆ. ದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ವತಿಯಿಂದ ಹಲವಾರು ಯೋಜನೆಗಳನ್ನು ವಿದ್ಯಾರ್ಥಿಗಳು ಹಾಗೂ ಸಂಸ್ಕೃತ ಕಲಿಕೆ ಆಸಕ್ತರಿಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಹ ಕಾರ್ಯದರ್ಶಿ ಜಿ ವಿಜಯ್ ಕುಮಾರ್ ಹೇಳಿದರು. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ದೆಹಲಿ, ಸಂಸ್ಕೃತ ಭಾರತಿ ಶಿವಮೊಗ್ಗ, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ತರುಣೋದಯ ಘಟಕ, ಗಿರ್ವಾಣ್ ಭಾರತಿ ಶ್ರೀ ಆದಿಚುಂಚನಗಿರಿ ಘಟಕ ಹಾಗೂ ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆ ಆಶ್ರಯದಲ್ಲಿ ಹಿಮಾಲಯದ ಚಂದ್ರಕಾಣಿ ಪಾಸ್ನಲ್ಲಿ ಸಂಸ್ಕೃತ ಧ್ವಜಾರೋಹಣ ಮಾಡಲು ಚಾರಣಕ್ಕೆ ಹೊರಟಿರುವ ಸಾಹಸಿಗರಿಗೆ ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕಾರ, ಜ್ಞಾನ, ಸಂಸ್ಕೃತಿ ಹಾಗೂ ವಿಜ್ಞಾನ ಅಡಕವಾಗಿದೆ. ಭಾರತ ದೇಶದ ಪವಿತ್ರ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿದೆ. ದೇಶದ ಎಲ್ಲ ಭಾಷಿಗರಿಗೂ ತಲುಪುವಂತಾಗಿದೆ. ಇಂತಹ ಭಾಷೆಯ ಪುನರುತ್ಥಾನಕ್ಕೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದವರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸುಲಭವಾಗಿ ಸಂಸ್ಕೃತ ಕಲಿಸುವ ಹತ್ತಾರು ಯೋಜನೆಯನ್ನು ರೂಪಿಸಿದ್ದಾರೆ. ವಿವಿವೈಎಸ್ ಚಾನ್ಸಲರ್ ಶ್ರೀನಿವಾಸ್ ಹೊರಕೇಡಿ ಮೂಲತಃ ಕರ್ನಾಟಕದವರಾಗಿದ್ದು ಹೊಸ ಹೊಸ ಯೋಜನೆ ರೂಪಿಸಿ ಸಂಸ್ಕೃತ ಭಾಷಾ ಪ್ರಚಾರಕ್ಕೆ ಹೆಚ್ಚು ಮಹತ್ವ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಚಾರಣಿಗರ ತಂಡವು 2024 ಮೇ 26 ಹಿಮಾಚಲ ಪ್ರದೇಶದ ಕೂಲು ಕಣಿವೆಯ ಚಂದ್ರಕಾಣಿ ಪಾಸ್ 12,000 ಅಡಿ ಎತ್ತರ ಪ್ರದೇಶದಲ್ಲಿ ಧ್ವಜಾರೋಹಣ ಮಾಡಲಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಶಿವಮೊಗ್ಗ ನಗರದಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ, ರೋಟರಿನಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಸೈಕಲ್ ಕ್ಲಬ್ಬು, ಬೈಕ್ ಕ್ಲಬ್ಬಲ್ಲಿದ್ದಾರೆ. ಯೂತ್ ಆಕ್ಟಲ್ನಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಈ ಯುವತಿನ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಒಂದೆರಡು ಮಾತು ಮಾಡಬೇಕು ಕೇಳಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿರ ಹಾಗೆ ಯೂತ್ ಆಕ್ಟಲ್ ಶಿವಮೊಗ್ಗದಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಸಾವಿರಾರು ಜನನ್ನ ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ಚಾರಣಗಳನ್ನು ಮಾಡುವುದರ ಮುಖಾಂತರ, ಸಾಹಸ ಕ್ರೀಡೆಗಳನ್ನು ಮಾಡುವುದರ ಮುಖಾಂತರ, ಬೇರೆ ಬೇರೆ ಹಿಮಾಲಯದ ಬೇರೆ ಬೇರೆ ಭಾಗಗಳಿಗೆ ಮಕ್ಕಳನ್ನ ಮತ್ತು ದೊಡ್ಡವರನ್ನ ಕಳ್ಕೊಳ್ಳುವ ಮುಖಾಂತರ ದೇವಭೂಮಿಗೆ ಯೂತ್ ಹಾಸ್ಟೆಲ್, ಅದರಲ್ಲಿ ತರುಣೋದಯ ಸಂಸ್ಥೆ, ಮತ್ತು ಜೊತೆಗೆ ಈಗ 2-3 ವರ್ಷದಿಂದ ನಾವು ಈಗಾಗಲೇ ಸಂಸ್ಕೃತ ಭಾರತಿ ಮತ್ತು ವಾಸವಿ ವಿದ್ಯಾಲಯ ಮತ್ತು ಆದಿಚುಂಚನಗಿರಿ ಈ ಥರ ಹಲವಾರು ಸಂಘಟನೆಗಳ ಮುಖಾಂತರ ಸಂಸ್ಕೃತದ ಧ್ವಜವನ್ನು ಹಿಮಾಲಯದಲ್ಲಿ ಹಾಕ್ಸೋ ಒಂದು ನಿಟ್ಟಿನಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಿಮ್ಮನ್ನೆಲ್ಲರನ್ನೂ ನಾವು ಹಿಮಾಲಯಕ್ಕೆ ಕರ್ಕೊಂಡೋಗಿ ಒಂದು ಪವಿತ್ರವಾದ ದೇವಭೂಮಿಯಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ವಿಜೇಂದ್ರ ಅವರು, ವಾಗೀಶ್ ಅವರು ಮತ್ತು ನಮ್ಮ ಯೂತ್ ಹಾಸ್ಟೆಲ್ನ ಎಲ್ಲ ಘಟಕಗಳು ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಒಂದು ಒಳ್ಳೆಯ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ. ಇದು ಟೂರ್ ಅಲ್ಲ, ಇದು ಚಾರಣ ಮತ್ತು ಒಂದು ದೇವಭೂಮಿಗೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಪವಿತ್ರವಾದ ಜಾಗಕ್ಕೆ ನಮಗೊಂದು ದೈವ ಸಂಕಲ್ಪ ಬೇಕು. ಹಿಮಾಲಯ ಬೇರೆ ಬೇರೆ ಕಡೆ ನಾವು ಹೆಂಗೆ ಬೇಕಾದ್ರೂ ಹೋಗ್ಬೋದು, ಹಾಗೆ ಹಿಮಾಲಯಕ್ಕೆ ಹೋಗೋದು ಭಾಳ ಒಂದು ವಿಶೇಷವಾಗಿರುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಬಂದರೆ ನಮ್ಮ ಬೆನ್ನ ನಾವೇ ತಟ್ಕೋಬೇಕು. ನಾವು ಒಂದು 25 ಸಾರಿ ಹೇಳಪ್ಪ ಅದೇನು